ನಮಸ್ಕಾರ ಸ್ನೇಹಿತರೆ, ಸುದ್ದಿ ನಾಯನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇದೀಗ ತಾನೇ ಬಂದ ಕರ್ನಾಟಕ ಮತ್ತು ಕೇಂದ್ರ ಸರ್ಕಾರದ ಮುಖ್ಯ ಸುದ್ದಿಗಳು. ಕೇಂದ್ರ ಸರ್ಕಾರದಿಂದ ರೈತರಿಗೆ ಮುಖ್ಯವಾದ ಮಾಹಿತಿ, 2 ಲಕ್ಷ ಲಾಭ ಕುರಿತು ಮಾಹಿತಿ, 10 ಲಕ್ಷ ಕೋಟಿ ಬಂಡವಾಳ ಹೂಡಿಕೆ ಮಾಡಿ 10 ಲಕ್ಷ ಉದ್ಯೋಗ ಸೃಷ್ಟಿ. ಇದೇ ರೀತಿಯಾಗಿ 10 ಮುಖ್ಯವಾದ ಸುದ್ದಿಗಳನ್ನು ನೋಡೋಣ. ಸಾಲ ಮನ್ನಾ, ರೈತರಿಗೆ ಹಣ ನೀಡುವ ಕುರಿತು ಎಲ್ಲವನ್ನು ಕೂಡ ಹೇಳಿದ್ದೇನೆ ಗೆಳೆಯರೆ. ಮತ್ತು ಎಲ್ ಪಿ ಜಿ ಸಿಲಿಂಡರ್ ಬೆಲೆಯೂ ಕೂಡ ಮತ್ತೆ ಹೆಚ್ಚಳವಾಗಿದೆ. ಮಾಹಿತಿನ ಶುರು ಮಾಡೋಕ್ಕಿಂತ ಮೊದಲು ಸಬ್ಸ್ಕ್ರೈಬ್ ಆಗಿ ಸುದ್ದಿ ನೈನ್ ಚಾನೆಲ್ಗೆ ಪಕ್ಕದಲ್ಲಿ ಕಾಣಿಸುವ ಗಂಟೆಯನ್ನು ಕೂಡ ಒತ್ತಿ. ಇದರಿಂದ ನಾವು ಹಾಕುವ ಎಲ್ಲ ಮುಖ್ಯವಾದ ಮಾಹಿತಿಗಳು, ಸರ್ಕಾರದ ಯೋಜನೆ, ರೈತರ ಮುಖ್ಯವಾದ ಸುದ್ದಿಗಳು ಎಲ್ಲವನ್ನು ಕೂಡ ನೀವು ನೋಡುತ್ತೀರಾ. ಈ ಒಂದು ವಿಡಿಯೋನ ಈಗಲೇ ಲೈಕ್ ಮಾಡಿ ಮತ್ತು ವಾಟ್ಸಪ್ನಲ್ಲಿ ಎಲ್ಲರಿಗೂ ಶೇರ್ ಮಾಡಿ. ಮೊದಲನೇ ಮುಖ್ಯವಾದ ಮಾಹಿತಿ, ನರೇಂದ್ರ ಮೋದಿಯವರಿಂದ ದೇಶದ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್. ಹೌದು ಗೆಳೆಯರೆ, ದೇಶದ ಕೃಷಿ ಜಗತ್ತಿಗೆ ಬಹುದೊಡ್ಡ ಉಡುಗೊರೆಯನ್ನು ಈಗ ಕೇಂದ್ರ ಸರ್ಕಾರ, BJP ಸರ್ಕಾರ ತಿಳಿಸಿದೆ. ಹೌದು, ಇತ್ತೀಚೆಗೆ ಒಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆಯೋಜಿಸಲಾದ ಕಾರ್ಯಕ್ರಮದಲ್ಲಿ ನರೇಂದ್ರ ಮೋದಿಯವರು 35 ಬಗೆಯ ಹೊಸ ಬೆಳೆಗಳನ್ನು ದೇಶಕ್ಕೆ ಸಮರ್ಪಿಸಿದ್ದಾರೆ. ದೇಶದ ಅನ್ನದಾತರಿಗೆ ಸಹಕಾರಿಯಾಗುವ ಒಂದು ನಿಟ್ಟಿನಲ್ಲಿ ವಿಶೇಷ ಕೊಡುಗೆ ನೀಡಿದ್ದೇನೆ ಎಂದು ನರೇಂದ್ರ ಮೋದಿಯವರು ಹೇಳಿಕೊಂಡಿದ್ದಾರೆ. ಹೌದು, ಹಾಗಾಗಿಯೇ ಈ ಒಂದು 35 ಬೆಳೆಗಳ ಒಂದು ತಳಿಯನ್ನು ರಾಷ್ಟ್ರಕ್ಕೆ ಸಮರ್ಪಿಸಿದ್ದೇನೆ ಎಂದಿದ್ದಾರೆ. ಇವು ಹವಾಮಾನಗಳ ವೈಪರೀತ್ಯಗಳಲ್ಲಿಯೂ ಕೂಡ ಮೆಟ್ಟಿ ನಿಲ್ಲುವ ಒಂದು ಸಾಮರ್ಥ್ಯವನ್ನು ಹೊಂದಿರುವ ತಳಿಗಳಾಗಿದ್ದು, ಇದಲ್ಲದೆ ಉತ್ತಮ ಪೌಷ್ಟಿಕಾಂಶಗಳನ್ನು ಕೂಡ ಒದಗಿಸುವ ಲಕ್ಷಣ ಹೊಂದಿದೆ. ನರೇಂದ್ರ ಮೋದಿಯವರು ಇದೊಂದು ದೇಶದ ರೈತರಿಗೆ ಅರ್ಪಿಸಿದ 35 ಹೊಸ ತರಕಾರಿ ಬೆಳೆಗಳ ತಳಿಗಳನ್ನು ಭಾರತೀಯ ಕೃಷಿ ಸಂಶೋಧನಾ ಮಂಡಳಿಗೆ ಅಭಿವೃದ್ಧಿಪಡಿಸಿದೆ. ಗೆಳೆಯರೆ, ನೀವು ಕೂಡ ರೈತರಾಗಿದ್ದರೆ ಈ ಒಂದು ವಿಡಿಯೋಗೆ ಈಗಲೇ ಲೈಕ್ ಮಾಡಿ. ರೈತರಿಗೆ ಬೇಕಾಗಿರುವ ಪ್ರತಿಯೊಂದು ಅಗತ್ಯವನ್ನು ನೀಡುವುದು ನಮ್ಮ ಒಂದು ಕರ್ತವ್ಯವಾಗಿದೆ ಮತ್ತು ಆದ್ಯತೆಯೂ ಕೂಡ ಆಗಿದೆ ಎಂದು ನರೇಂದ್ರ ಮೋದಿಯವರು ಹೇಳಿದ್ದಾರೆ. ಗೆಳೆಯರೆ, ಈ ಒಂದು 35 ಹೊಸ ತಳಿಗಳ ವಿಶೇಷವೇನು ಅಂದರೆ, ರೈತರಿಗೆ ಇದು ಬಹಳ ಒಂದು ಸಹಾಯವಾಗಲಿದೆ. ಏಕೆಂದರೆ ಈ ಒಂದು ತಳಿಗಳು ಹೇಗಿವೆ ಅಂದರೆ, ಬರ ಪರಿಸ್ಥಿತಿಯಲ್ಲೂ ಕೂಡ ಬೆಳೆಯಬಹುದಾದಂಥ ಒಂದು ಬೆಳೆಯಾಗಿದೆ. ಗೆಳೆಯರೆ, ಮಳೆಗಾಗಿ ನೀವು ಕಾಯ್ದು ಬೇಕಾಗಿಲ್ಲ, ಯಾವುದೇ ಒಂದು ಬೆಳೆ ಕೂಡ ನಾಶವಾಗುವುದಿಲ್ಲ, ನಷ್ಟ ಕೂಡ ಆಗುವುದಿಲ್ಲ. ಈ ರೀತಿಯಾಗಿ 35 ಹೊಸ ತಳಿಗಳನ್ನು ಕೇಂದ್ರ ಸರ್ಕಾರ ಈಗ ಬಿಡುಗಡೆ ಮಾಡಿದೆ. ಇದು ರೈತರಿಗೆ ಒಂದು ಮುಖ್ಯವಾದ ಮಾಹಿತಿಯಾಗಿತ್ತು. ಇನ್ನು ಎರಡನೇ ಮುಖ್ಯವಾದ ಮಾಹಿತಿ ತಿಳ್ಕೊಂಡು ಹೋಗೋಣ. ನಿಮ್ಮದು ಕೂಡ SBI ಬ್ಯಾಂಕ್ನಲ್ಲಿ ಖಾತೆ ಇದ್ದರೆ ಕಮೆಂಟ್ನಲ್ಲಿ SBI ಅಂತ ಹೇಳಿ, ಅಥವಾ ಒಂದು ವೇಳೆ ಬೇರೆ ಬ್ಯಾಂಕ್ ಅಕೌಂಟ್ ಇದ್ದರೆ ಕಮೆಂಟ್ನಲ್ಲಿ ನಿಮ್ಮ ಬ್ಯಾಂಕಿನ ಹೆಸರನ್ನು ಹೇಳಿ. ಎಲ್ಲ ಒಂದು ಮುಖ್ಯವಾದ ಬ್ಯಾಂಕಿನ ಯೋಜನೆಗಳು, ಸ್ಕೀಮ್ಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತೇನೆ. ಈಗ SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಒಂದು ಮುಖ್ಯವಾದ ಮಾಹಿತಿ ಬಂದಿದೆ. ಹೌದು ಗೆಳೆಯರೆ, ಈ ಒಂದು ಸುದ್ದಿ ನಿಮಗಾಗಿ ಮಾತ್ರ. SBI ತನ್ನ ಗ್ರಾಹಕರಿಗೆ 2 ಲಕ್ಷದವರೆಗೆ ಒಂದು ಉಚಿತ ವಿಮೆಯನ್ನು ಈಗ ನೀಡ್ತಾ ಇದೆ. ಈ ಒಂದು ವಿಮೆಗೆ ಸಂಬಂಧಿಸಿದ ಎಲ್ಲ ಮಾಹಿತಿಯನ್ನು ಕೂಡ ನಾವು ನಿಮಗೆ ತಂದಿದ್ದೇವೆ. ಹೌದು ಗೆಳೆಯರೆ, ನೀವು ಕೂಡ ಈ ಒಂದು ವಿಮೆಯನ್ನು ಕ್ಲೇಮ್ ಕೂಡ ಮಾಡಬಹುದು. ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆ ಇದಾಗಿದ್ದು 2014ರಲ್ಲಿ ಇದನ್ನು ಆರಂಭಿಸಲಾಗಿದೆ. ಈ ಒಂದು ಯೋಜನೆಯಡಿಯಲ್ಲಿ ಕೋಟ್ಯಾಂತರ ಜನರು ಬ್ಯಾಂಕ್ ಖಾತೆಯನ್ನು ಕೂಡ ತೆರೆದಿದ್ದಾರೆ. ನೀವು ಕೂಡ ಏನಾದರೂ SBIಯಲ್ಲಿ ಜನ್ಧನ್ ಖಾತೆ ಇದ್ದರೆ ಕಮೆಂಟ್ನಲ್ಲಿ ಎಸ್ ಅಂತ ಹೇಳಿ. ಗೆಳೆಯರೆ, ಏನು SBIನಲ್ಲಿ ಏನದು ಜನ್ಧನ್ ಪ್ರಯೋಜನ ಎಂದು ನೀವು ಕೇಳುತ್ತಿದ್ದರೆ, SBIನಲ್ಲಿ ಏನಾದರೂ ಜನ್ಧನ್ ಖಾತೆ ಹೊಂದಿದ್ದರೆ ನಿಮಗೆ ಇಲ್ಲಿ ರುಪೇ ಡೆಬಿಟ್ ಕಾರ್ಡ್ ಕೂಡ ಸಿಗುತ್ತದೆ. ಮತ್ತು ರುಪೇ ಡೆಬಿಟ್ ಕಾರ್ಡ್ ಕೊಟ್ಟ ನಂತರ ಗ್ರಾಹಕರಿಗೆ 2 ಲಕ್ಷದವರೆಗೆ ಉಚಿತ ತುರ್ತು ವಿಮಾ ರಕ್ಷಣೆ ನೀಡಲಾಗುತ್ತದೆ. ಅಂದರೆ ಯಾವುದೇ ಒಂದು ಅಪಘಾತದ ಪರಿಸ್ಥಿತಿಯಲ್ಲಿ 2 ಲಕ್ಷ ನಿಮ್ಮ ಖಾತೆಗೆ ಬಂದು ಬೀಳುತ್ತದೆ ಗೆಳೆಯರೆ. ಮತ್ತು SBI ರುಪೇ ಜನ್ಧನ್ ಕಾರ್ಡ್ ಸೌಲಭ್ಯವನ್ನು ಜನ್ಧನ್ ಗ್ರಾಹಕರಿಗೆ ನೀಡಲಾಗುತ್ತಿದ್ದು, ಈ ಒಂದು ಕಾರ್ಡ್ನಲ್ಲಿ ಬ್ಯಾಂಕ್ ಗ್ರಾಹಕರಿಗೆ 2 ಲಕ್ಷವರೆಗಿನ ಆಕಸ್ಮಿಕ ವಿಮಾ ಸೌಲಭ್ಯ ಕೂಡ ಒದಗಿಸುತ್ತಾರೆ. ನೀವು ಕೂಡ ಏನಾದರೂ ಜನ್ಧನ್ ಖಾತೆಯನ್ನು ತೆರೆಯಬೇಕು ಅಂತ ತಿಳಿದುಕೊಂಡಿದ್ದರೆ ಅಥವಾ ಬಯಸಿದ್ದರೆ ಗೆಳೆಯರೆ, SBI ಬ್ಯಾಂಕ್ ಖಾತೆಯಲ್ಲಿ ತೆರೆಯಿರಿ ಅಂತ ನಾನು ನಿಮಗೆ ಒಂದು ಸಲಹೆಯನ್ನು ನೀಡುತ್ತೇನೆ. ಮತ್ತು ಈ ಒಂದು ಮೂಲಧನ ಸಹಾಯ ಖಾತೆಯನ್ನು ಜನ್ಧನ್ ಯೋಜನೆ ಖಾತೆಗೆ ವರ್ಗಾಯಿಸುವ ಆಯ್ಕೆ ಕೂಡ ಇದೆ. ಅಂದರೆ ನಿಮ್ಮ ಒಂದು ಸೇವಿಂಗ್ ಅಕೌಂಟನ್ನು ಕೂಡ ನೀವು ಜನ್ಧನ್ ಖಾತೆಯಾಗಿ ಪರಿವರ್ತಿಸಬಹುದು. ಇದಕ್ಕಾಗಿ ನೀವು ಹೆಚ್ಚಿನ ಒಂದು ಮಾಹಿತಿಗಾಗಿ ಹತ್ತಿರದ ಬ್ಯಾಂಕ್ ಶಾಖೆಗೆ ಹೋಗಿ ಫಾರ್ಮನ್ನು ಭರ್ತಿ ಮಾಡಬೇಕಾಗುತ್ತದೆ. ಆ ಒಂದು ನಮೂನೆಯಲ್ಲಿ ನಿಮ್ಮ ಒಂದು ವೈಯಕ್ತಿಕ ಮಾಹಿತಿ ಅಂದರೆ ಹೆಸರು, ಮೊಬೈಲ್ ಸಂಖ್ಯೆ, ಶಾಖೆ ಹೆಸರು, ನಿಮ್ಮ ವಿಳಾಸ, ನಾಮಿನಿ ಮತ್ತು ಇದರ ಜೊತೆಗೆ ನಿಮ್ಮ ಒಂದು ಆದಾಯವನ್ನು ತುಂಬಬೇಕಾಗುತ್ತದೆ. ಖಾತೆ ತೆರೆಯಲು ಆಧಾರ್ ಕಾರ್ಡ್ ಅಗತ್ಯವಿರುತ್ತದೆ. ಇದಲ್ಲದೆ ಖಾತೆಯು ಕೂಡ KYC ಕೂಡ ಮಾಡಬೇಕಾಗುತ್ತದೆ. ಅಂದರೆ ನೋ ಯುವರ್ ಕಸ್ಟಮರ್ ಎಂಬ ಒಂದು ಫಾರ್ಮನ್ನು ಕೂಡ ನೀವು ತುಂಬಬೇಕಾಗುತ್ತದೆ. ನಂತರ ನಿಮ್ಮ ಖಾತೆ ಜನ್ಧನ್ ಖಾತೆಯಾಗಿ ಪರಿವರ್ತನೆಗೊಳ್ಳುತ್ತದೆ. ಗೆಳೆಯರೆ, ಇನ್ನು ಮತ್ತೊಂದು ಮುಖ್ಯದ ಮಾಹಿತಿ ಹತ್ರ ಹೋಗೋಣ. ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ. 10 ಲಕ್ಷ ಕೋಟಿ ಬಂಡವಾಳ ಹೂಡಿಕೆ ನಿರೀಕ್ಷೆ ಮಾಡಿ 10 ಲಕ್ಷ ಉದ್ಯೋಗ ಸೃಷ್ಟಿ ನಡೆಯಲಿದೆ. ಹೌದು ಸ್ನೇಹಿತರೆ, ನೀವು ಕೂಡ ಏನಾದರೂ ಉದ್ಯೋಗದ ನಿರೀಕ್ಷೆ ಹೇಳೋಗಿದ್ದರೆ ಕಮೆಂಟ್ನಲ್ಲಿ ಉದ್ಯೋಗ ಅಂತ ಹೇಳಿ. ಈಗ 2022 ನವೆಂಬರ್ನಲ್ಲಿ ಜಾಗತಿಕ ಬಂಡವಾಳ ಹೂಡಿಕೆ ಸಮಾವೇಶ ನಡೆಯಲಿದೆ. ಇದಕ್ಕಾಗಿ ಸುಮಾರು 10 ಲಕ್ಷ ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ನಿರೀಕ್ಷೆ ಮಾಡಲಾಗಿದೆ. ಇದರಿಂದ ಸುಮಾರು 10 ಲಕ್ಷ ಉದ್ಯೋಗಗಳು ಸೃಷ್ಟಿಯಾಗುವ ವಿಶ್ವಾಸವಿದೆವೆಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರಾದ ಮುರುಗೇಶ್ ನಿರಾಣಿಯವರು ತಿಳಿಸಿದ್ದಾರೆ. ಹೌದು ಸ್ನೇಹಿತರೆ, 10 ಲಕ್ಷ ಉದ್ಯೋಗ ಸಿಗಲಿದೆ. ಗೆಳೆಯರೆ, 10 ಲಕ್ಷ ಜನಕ್ಕೆ ಉದ್ಯೋಗ ಸಿಗುತ್ತದೆ. ಭಾರತದಲ್ಲೀಗ 800 ಸಕ್ಕರೆ ಕಾರ್ಖಾನೆಗಳಿವೆ. ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ 84 ಸಕ್ಕರೆ ಕಾರ್ಖಾನೆ ಇವೆ. ಅವುಗಳಲ್ಲಿ ಮತ್ತೆ 64 ಕಾರ್ಖಾನೆಗಳು ಮಾತ್ರ ಕಾರ್ಯನಿರ್ವಹಿಸುತ್ತಿವೆ. ದೇಶದಲ್ಲಿಯೂ ಕೂಡ 12 ಕೋಟಿ ರೈತರು ಕಬ್ಬು ಬೆಳೆಯುತ್ತಿದ್ದಾರೆ. ಸಕ್ಕರೆ ಕಾರ್ಖಾನೆಗಳು ತಮ್ಮ ಕಾರ್ಯವ್ಯಾಪ್ತಿಯನ್ನು ವಿಸ್ತರಿಸಿಕೊಳ್ಳಬೇಕು. ಸಕ್ಕರೆ ಉದ್ಯಮಕ್ಕೆ ಪೂರಕವಾಗುವ ಚಟುವಟಿಕೆಗಳನ್ನು ಕೂಡ ಕೈಗೆತ್ತಿಕೊಳ್ಳಬೇಕು ಎಂದು ಸಚಿವರು ಕರೆ ನೀಡಿದ್ದಾರೆ. ಮತ್ತು ಇದೇ ರೀತಿಯಾಗಿ ಎಲ್ಲರಿಗೂ ಕೂಡ ಒಂದು ಉದ್ಯೋಗ ನೀಡುವ ಒಂದು ಸಾಮರ್ಥ್ಯ ನಮ್ಮಲ್ಲಿ ಇದೆ.
ನಾವು ಉದ್ಯೋಗವನ್ನು ತೆಗೆದುಕೊಂಡು ಬರುತ್ತೇವೆ ಎಂದು ಕೂಡ ಭರವಸೆಯನ್ನು ನೀಡಿದ್ದಾರೆ. ಮತ್ತು ಇದರ ಜೊತೆಗೇ ವಿದ್ಯುತ್ ಉತ್ಪಾದನೆ ಸಾಮರ್ಥ್ಯವನ್ನು ಕೂಡ ಹೆಚ್ಚಿಸುವ ಸಲುವಾಗಿ ಸರ್ಕಾರ ಚಿಂತನೆ ನಡೆಸಿದೆ. ರಾಜ್ಯದಲ್ಲಿ ಸಕ್ಕರೆ ಕಾರ್ಖಾನೆ ನಷ್ಟ ಹೊಂದಬಾರದು ಎಂಬುದು ಸರ್ಕಾರದ ಉದ್ದೇಶ. ಸಕ್ಕರೆ ಕಾರ್ಖಾನೆಗಳಿಗೆ ನಷ್ಟವಾದರೆ ರೈತರಿಗೂ ಕೂಡ ನಷ್ಟವಾಗುತ್ತದೆ. ಸರ್ಕಾರ ರೈತರನ್ನು ಉಳಿಸಬೇಕು, ಸಕ್ಕರೆ ಉದ್ಯಮೆಯನ್ನು ಬೆಳೆಸಬೇಕು ಎಂಬ ನಿಲುವು ಹೊಂದಿದೆ. ಇಂದು ನಡೆಯುತ್ತಿರುವ ದಕ್ಷಿಣ ಭಾರತ ಮಟ್ಟದ ಬೆಳೆಗಾರರು ಮತ್ತು ಸಕ್ಕರೆ ತಂತ್ರಜ್ಞಾನದ ಸಲಹೆ ಬಗ್ಗೆ ಅವರು ಮೆಚ್ಚುಗೆಯನ್ನು ಕೂಡ ಸೂಚಿಸಿದ್ದಾರೆ. ಗೆಳೆಯರೇ, ನೀವು ಕೂಡ ರೈತರಾಗಿದ್ದರೆ ನಿಮಗೆ ಇದೊಂದು ಮುಖ್ಯವಾದ ಮಾಹಿತಿ ಆಗಿತ್ತು. ಒಂದು ವೇಳೆ ನೀವು ಕಬ್ಬು ಬೆಳೆಯುವ ರೈತರಾಗಿದ್ದರೆ ಕಮೆಂಟ್ನಲ್ಲಿ ನೀವು ಯಾವ ಒಂದು ಬೆಳೆಗಳನ್ನು ಬೆಳೆಯುತ್ತೀರಿ ಎಂಬುದನ್ನು ಕೂಡ ಹೇಳಿ. ಗೆಳೆಯರೇ, ಇನ್ನು ಮತ್ತೊಂದು ಮುಖ್ಯದ ಮಾಹಿತಿ ಹತ್ರ ಕೂಡ ಹೋಗೋಣ. ಬಿಗ್ ಬ್ರೇಕಿಂಗ್ ನ್ಯೂಸ್, BPL ಕಾರ್ಡ್ದಾರರಿಗೆ ನೀವು ಕೂಡ BPL ಕಾರ್ಡ್ ಹೊಂದಿದ್ದರೆ ಕಮೆಂಟ್ನಲ್ಲಿ ಎಸ್ ಅಂತ ಹೇಳಿ. ಸ್ನೇಹಿತರೆ, ಪಡಿತರ ಚೀಟಿ ಅಕ್ರಮ ತಡೆಗೀಗ ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ ಮತ್ತೊಂದು ಹೊಸ ಒಂದು ಕ್ರಮವನ್ನು ತೆಗೆದುಕೊಂಡಿದೆ. ಹೌದು, ಈಗಾಗಲೇ ಹಲವಾರು ಮಂದಿ ಸುಳ್ಳು ಮಾಹಿತಿ ನೀಡಿ ಒಂದು ದಾಖಲೆಗಳ ಮೂಲಕ ಒಂದು BPL ಕಾರ್ಡನ್ನು ಪಡೆದಿದ್ದಾರೆ. ಆದರೆ ಈಗ ಆಹಾರ ಇಲಾಖೆ ಮತ್ತೊಂದು ಅಕ್ರಮ ತಡೆಗೆ ಮತ್ತೊಂದು ಮಾರ್ಗ ಹುಡುಕಿಕೊಂಡು ಬಂದಿದೆ. ಅದೇನು ಒಂದು ಮಾರ್ಗ ಎಂಬುದು ನಿಮ್ಮ ಪ್ರಶ್ನೆಯಾಗಿದ್ದರೆ, ಕಂದಾಯ ಇಲಾಖೆಗೆ ಈ ಜನ್ಮ ಎಂಬ ಒಂದು ತಂತ್ರಾಂಶದ ಮೂಲಕ ಜನನ ಮರಣ ನೋಂದಣಿ ಪ್ರಮಾಣ ಪತ್ರ ಸಿಗ್ತಾ ಇದೆ. ಹೌದು ಗೆಳೆಯರೇ, ಕಂದಾಯ ಇಲಾಖೆ ಈ ಒಂದು ತಂತ್ರಾಂಶದ ಮೂಲಕ ಮೃತಪಟ್ಟವರ ಮಾಹಿತಿ ಕಲೆ ಹಾಕಿದಾಗ ಸರಿಸುಮಾರು ಕರ್ನಾಟಕದಲ್ಲಿ 66,000 ಮೃತ ವ್ಯಕ್ತಿಗಳ ಹೆಸರಿನಲ್ಲಿ ಪಡಿತರ ಪಡೆದುಕೊಳ್ಳುತ್ತಿದ್ದಾರೆ ಎಂಬುದು ಪತ್ತೆಯಾಗಿದೆ. ಈಗಾಗಲೇ ಮರಣ ಹೊಂದಿದ ಮತ್ತು ಪಡಿತರ ಚೀಟಿಯಲ್ಲಿ ಮಾತ್ರ ಜೀವಂತವಾಗಿದ್ದ 66,000 ಮಂದಿ ಪತ್ತೆಯಾಗಿದ್ದರಿಂದ ಎಲ್ಲ ಒಂದು BPL ಕಾರ್ಡನ್ನು ರದ್ದು ಮಾಡಲಾಗಿದೆ. ಇದರಲ್ಲಿ ಕೆಲವು ಜನರು ಆದಾಯ ತೆರಿಗೆ ಪಾವತಿದಾರರಾಗಿದ್ದಾರೆ, ಕೆಲವು ಜನರು ಸರ್ಕಾರಿ ನೌಕರರಲ್ಲಿ, ಕೆಲವು ಜನರು ಜಮೀನ್ದಾರರು ಮತ್ತು ಕೆಲವು ರೈತರು ಒಂದು ಒಳ್ಳೆಯ ಆಸ್ತಿಪಾಸ್ತಿಗಳನ್ನು ಕೂಡ ಹೊಂದಿದ್ದಾರೆ ಎಂಬ ಮಾಹಿತಿ ಕೇಳಿ ಬಂದಿದೆ. ಗೆಳೆಯರೇ, ಇಲ್ಲಿ ಮತ್ತೊಂದು ಮುಖ್ಯವಾದ ಮಾಹಿತಿ ಏನೆಂದರೆ, ಕೇವಲ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಸರಿಸುಮಾರು 5,000 ಹೆಚ್ಚು ಮಂದಿ ಒಂದು ಸುಳ್ಳು ದಾಖಲೆಗಳನ್ನು ನೀಡಿ BPL ಕಾರ್ಡನ್ನು ಪಡೆದಿದ್ದಾರೆ. ಹೌದು ಗೆಳೆಯರೇ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವಿವಿಧ ವಿಭಾಗಗಳ ಅಡಿಯಲ್ಲಿ ಪಡಿತರ ಚೀಟಿ ರದ್ದು ಪ್ರಕ್ರಿಯೆ ಕೂಡ ಬಿರುಸುಗೊಂಡಿದೆ. ಅಲ್ಲಿ 5,000 ಜನರು ಒಂದು ಬ್ಲ್ಯಾಕ್ ಲಿಸ್ಟ್ನಲ್ಲಿ ಬಂದಿದ್ದಾರೆ. ಅಂದರೆ ಅವರು ಆಸ್ತಿಪಾಸ್ತಿ ಹೊಂದಿದವರು, ಖಾಸಗಿ ಸಂಸ್ಥೆಗಳಲ್ಲಿ ಉತ್ತಮ ವೇತನ ಪಡೆಯುವವರು ಮತ್ತು ಕೆಲವು ಜನರು ತೆರಿಗೆ ಕೂಡ ಅಂದರೆ ಇನ್ಕಮ್ ಟ್ಯಾಕ್ಸ್ ಕೂಡ ಕಟ್ಟುವರಾಗಿದ್ದಾರೆ. ಇನ್ನು ಮತ್ತೊಂದು ಮುಖ್ಯದ ಮಾಹಿತಿ, ರೈತರಿಗೆ ಹಣ ಪಾವತಿ ಬಾಕಿ ಇಟ್ಟುಕೊಂಡಿರುವ 7 ಸಕ್ಕರೆ ಕಾರ್ಖಾನೆಗಳಿಗೆ 2 ದಿನಗಳ ಗುಡುವು ನೀಡಿದ್ದಾರೆ ಸಚಿವ ಶಂಕರ್ ಪಾಟೀಲ್ ಅವರು. ಹೌದು ಗೆಳೆಯರೇ, ಇನ್ನೆರಡು ದಿನಗಳಲ್ಲಿ ರೈತರಿಗೆ ಹಣ ಪಾವತಿಸದಿದ್ದರೆ ಜಿಲ್ಲಾಧಿಕಾರಿಗಳ ಮೂಲಕ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಸಭೆಯಲ್ಲಿ ಸಕ್ಕರೆ ಸಚಿವರಾದ ಶಂಕರ್ ಪಾಟೀಲ್ ಅವರು ಮಾತನಾಡಿದ್ದಾರೆ. ಇನ್ನು ಬನ್ನಿ ಗೆಳೆಯರೇ, ಮತ್ತೊಂದು ಮುಖ್ಯದ ಮಾಹಿತಿ ಹತ್ರ ಕೂಡ ಹೋಗೋಣ. ಸರ್ಕಾರ ರೈತರಿಗೆ ಪರಿಹಾರ ಕೊಡದಿದ್ದರೆ 2023 ನಾನೇ ಪರಿಹಾರ ನೀಡುತ್ತೇನೆ ಎಂದು HD ರೇವಣ್ಣ ಅವರು ಹೇಳಿದ್ದಾರೆ. ಹೌದು ಗೆಳೆಯರೇ, ಹಾಸನ ಜಿಲ್ಲೆಯಲ್ಲಿ ಮಾತನಾಡಿದ ಇವರು, ಆಲೂಗಡ್ಡೆ ಮತ್ತು ಜೋಳ ಬೆಳೆದ ರೈತರಿಗೆ ಸರ್ಕಾರ ಪರಿಹಾರ ಕೊಡದಿದ್ದರೆ 2023 ಅನ್ನುವಷ್ಟರಲ್ಲಿ JDS ಏನಾದರೂ ಅಧಿಕಾರಕ್ಕೆ ಬಂದರೆ ನಾನೇ ಪರಿಹಾರ ವಿತರಣೆ ಮಾಡುವುದಾಗಿ ಮಾಜಿ ಸಚಿವರಾದ HD ರೇವಣ್ಣ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿದ್ದಾರೆ. ಹೌದು ಗೆಳೆಯರೇ, ನಗರದ ಸಂಸದರ್ ನಿವಾಸದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಇವರು, ಹಾಸನ ಜಿಲ್ಲೆಯಲ್ಲಿ ಈ ಒಂದು ಮುಂಚೆ ಹಲವಾರು ವರ್ಷಗಳ ಹಿಂದೆ 1,25,000 ಹೆಕ್ಟರ್ ಪ್ರದೇಶದಲ್ಲಿ ಆಲೂಗಡ್ಡೆ ಬೆಳೆಯಲಾಗಿತ್ತು. ಈಗಲೂ ಕೂಡ ರಾಜ್ಯದಲ್ಲಿ ಹೆಚ್ಚಾಗಿ ಹಾಸನ ಜಿಲ್ಲೆಯಲ್ಲಿಯೇ ಆಲೂಗಡ್ಡೆ ಬೆಳೆಯಲಾಗುತ್ತದೆ. ಆದರೆ ಈ ಬಾರಿ ಕೇವಲ 25,000 ಹೆಕ್ಟರ್ ಪ್ರದೇಶದಲ್ಲಿ ಮಾತ್ರ ಆಲೂಗಡ್ಡೆ ಬೆಳೆಯುತ್ತಿದ್ದಾರೆ ಎಂದಿದ್ದಾರೆ. ಹೌದು ಗೆಳೆಯರೇ, 1 ಎಕರೆ ಆಲೂಗಡ್ಡೆ ಬೆಳೆಯಲು ರೈತರಿಗೆ 52,000 ರೂಪಾಯಿ ಖರ್ಚಾಗುತ್ತದೆ. ಈ ಒಂದು ಜಿಲ್ಲೆಯಲ್ಲಿ ಆಲೂಗಡ್ಡೆ ಬೆಳೆಯಲು 137 ಕೋಟಿ ರೂಪಾಯಿಗಳು ಖರ್ಚಾಗುತ್ತಿದ್ದು 190 ಕೋಟಿ ಆದಾಯ ರೈತರಿಗೆ ಬರಬೇಕಾಗಿತ್ತು. ಆದರೆ ಕೇವಲ 71 ಕೋಟಿ ಮಾತ್ರ ರೈತರಿಗೆ ಬಂದಿದೆ. ಆಲೂಗಡ್ಡೆ ಬೆಳೆದ ರೈತರು 129 ಕೋಟಿ ನಷ್ಟವನ್ನು ಅನುಭವಿಸಿದ್ದಾರೆ. ಸರ್ಕಾರದಿಂದ ಯಾವುದೇ ಒಂದು ಪರಿಹಾರ ಅವರಿಗೆ ಸಿಕ್ಕಿಲ್ಲ. ಅದರ ಒಂದು ಅರ್ಧದಷ್ಟು ಹಣವನ್ನಾದರೂ ಕೂಡ ಪರಿಹಾರವಾಗಿ ವಿತರಣೆ ಮಾಡಬೇಕಾಗಿತ್ತು. ಆದರೆ ಸರ್ಕಾರ ಮಾಡಿಲ್ಲ ಎಂದು ಹೇಳಿದ್ದು, ಮತ್ತು 2023 ಒಳಗೆ ಸರ್ಕಾರ ಏನಾದರೂ ಪರಿಹಾರ ನೀಡದಿದ್ದರೆ JDS ಸರ್ಕಾರದಿಂದ ನಾನೇ ಅವರಿಗೆ 2023 ರೈತರಿಗೆ ಪರಿಹಾರ ಹಣವನ್ನು ವಿತರಣೆ ಮಾಡುತ್ತೇನೆ ಎಂದು ಹೇಳಿದ್ದಾರೆ. ಗೆಳೆಯರೇ, ನೀವು ಕೂಡ ಏನಾದರೂ ರೈತರಾಗಿದ್ದರೆ ಯಾವ ಬೆಳೆ ನೀವು ಬೆಳೆಯುತ್ತೀರಿ ಎಂಬುದನ್ನು ಕೂಡ ಕಮೆಂಟ್ ಮಾಡಿ ಗೆಳೆಯರೇ. ಇದರಿಂದ ನಮಗೆ ಒಂದು ಉತ್ತಮ ಫೀಡ್ಬ್ಯಾಕ್ ಕೂಡ ಸಿಗುತ್ತದೆ. ಇನ್ನು ಮತ್ತೊಂದು ಮುಖ್ಯದ ಮಾಹಿತಿ ಹತ್ರ ಕೂಡ ಹೋಗೋಣ. ಜನಸಾಮಾನ್ಯರಿಗೆ ಮುಖ್ಯದ ಮಾಹಿತಿ, ಈಗ ಕೇಂದ್ರ ಸರ್ಕಾರದಿಂದ ರಾಜ್ಯಗಳಿಗೆ ಬಿಡುಗಡೆಯಾಗಿದೆ 7,274 ಕೋಟಿ. ಯಾಕೆ ಈ ಒಂದು ಹಣ ಬಿಡುಗಡೆಯಾಗಿದೆ ಎಂಬುದನ್ನು ಕೂಡ ತಿಳಿಯೋಣ. COVID-19 ಸಾವನ್ನಪ್ಪಿದವರ ಸಂಬಂಧಿಕರಿಗೆ ನೆರವು ನೀಡುವ ಸಲುವಾಗಿ ಕೇಂದ್ರ ಸರ್ಕಾರ ಇದೇ ಒಂದು ಶುಕ್ರವಾರ ರಾಜ್ಯ ವಿಪತ್ತು ಪ್ರತಿಕ್ರಿಯೆ ನಿಧಿಯ ವತಿಯಿಂದ 2ನೇ ಭಾಗವಾಗಿ 23 ರಾಜ್ಯಗಳಿಗಾಗಿ 7,274 ಕೋಟಿ ಬಿಡುಗಡೆ ಮಾಡಿದೆ ಎಂದು ಕೇಂದ್ರ ಗೃಹ ಸಚಿವಾಲಯ ವ್ಯವಹಾರಗಳು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದೆ. ಈ ಒಂದು ಹಿಂದೆ ಮೊದಲು COVID-19 ಏನಾದರೂ ಸಾವನ್ನಪ್ಪಿದರೆ 1,00,000 ಪರಿಹಾರ ನೀಡ್ತಾ ಇದ್ರು. ಆದರೆ ಈಗ ರಾಜ್ಯ ಸರ್ಕಾರದಿಂದ 1,00,000 ಮತ್ತು ಕೇಂದ್ರ ಸರ್ಕಾರದಿಂದ 50,000 ಸಿಗಲಿದೆ. ಈ ರೀತಿಯಾಗಿ 1.5 ಲಕ್ಷ ಲಾಭ ಸಿಗಲಿದೆ. ಇನ್ನು ಕೊನೆಯ ಮುಖ್ಯವಾದ ಮಾಹಿತಿ, ಜನಸಾಮಾನ್ಯರಿಗೆ ಮತ್ತೆ ಬೆಲೆ ಏರಿಕೆಗೆ ಬರೆ ಸಿಕ್ಕಿದೆ. ಹೌದು ಗೆಳೆಯರೇ, LPG ಬೆಲೆಯಲ್ಲಿ 43.5 ರೂಪಾಯಿ ಹೆಚ್ಚಳವಾಗಿದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಕೂಡ ಒಂದೆಡೆಗೆ ಹೆಚ್ಚಿಗೆ ಆಗುತ್ತಿದ್ದರೆ ಈಗ LPG ಸಿಲಿಂಡರ್ನಲ್ಲಿಯೂ ಕೂಡ 43 ರೂಪಾಯಿ ಹೆಚ್ಚಿಗೆ ಆಗಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ
ಕಚ್ಚಾ ತೈಲ ಬೆಲೆ ಏರಿಕೆ ಬೆನ್ನಲ್ಲೇ ಭಾರತೀಯ ತೈಲ ಕಂಪನಿಗಳು ಕೂಡ ಗ್ಯಾಸ್ ಮತ್ತು ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡಿ ಜನಸಾಮಾನ್ಯರಿಗೆ ಬರೆ ಎಳೆದಿವೆ. ಹೌದು ಗೆಳೆಯರೆ, ವಾಣಿಜ್ಯ ಬಳಕೆಯ ಸಿಲಿಂಡರ್ ಮೇಲೆ 43 ರೂಪಾಯಿ ದರ ಏರಿಕೆ ಮಾಡಿದ್ದು, ಜೊತೆಯಲ್ಲಿನೇ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯೂ ಕೂಡ ಏರಿಕೆ ಆಗಿದೆ. ವಾಹನ, ಹೋಟೆಲ್ ಸೇರಿದಂತೆ ಇತರಡಿಯಲ್ಲಿ ವಾಣಿಜ್ಯ ಬಳಕೆ ಮಾಡುವ 19 ಕೆಜಿ ತೂಕದ ಸಿಲಿಂಡರ್ ಬೆಲೆ 43.5 ರೂಪಾಯಿ ಹೆಚ್ಚಳವಾಗಿದೆ. ಕಳೆದ ಒಂದು ಸೆಪ್ಟೆಂಬರ್ನಲ್ಲಿ 75 ರೂಪಾಯಿ ಹೆಚ್ಚಿಗೆ ಮಾಡಲಾಗಿತ್ತು. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಸಿಲಿಂಡರ್ ಬೆಲೆ 1693 ರೂಪಾಯಿ ಇತ್ತು, ಅದನ್ನು 1736 ಹೆಚ್ಚಳವಾಗಿದೆ. ಮತ್ತು ಜೊತೆಯಲ್ಲಿ ಈಗ ಪೆಟ್ರೋಲ್ ಬೆಲೆಯೂ ಕೂಡ 25-26 ಪೈಸೆಗಳವರೆಗೆ ಏರಿಕೆ ಮಾಡಲಾಗಿದೆ. ಡೀಸೆಲ್ ದರ ಕೂಡ 32 ಪೈಸೆ ಹೆಚ್ಚಳವಾಗಿದೆ. ಇವತ್ತಿಗೆ ಎಷ್ಟೇ ಆಗಿತ್ತು ಗೆಳೆಯರೆ, ನಿಮ್ಮ ಒಂದು ಅನಿಸಿಕೆಗಳು ಕಮೆಂಟ್ ಮಾಡಿ, ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಚಾನಲ್ಗೆ ನೀವು ಮರೆಯದೆ ಸಬ್ಸ್ಕ್ರೈಬ್ ಆಗಿ. ಸರ್ಕಾರದ ಯೋಜನೆಗಳು, ರೈತರ ಮಾಹಿತಿಗಳು ಎಲ್ಲವನ್ನು ಕೂಡ ನಾವು ಹೇಳ್ತಾ ಇರುತ್ತೇವೆ. ಮತ್ತು ಈ ಒಂದು ವಿಡಿಯೋನ ಇಲ್ಲಿವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಒಂದು ಊರಿನ ಹೆಸರನ್ನು ಕೂಡ ಕಮೆಂಟ್ ಮಾಡಿದರೆ ನಿಮ್ಮ ಊರಿನ ಬಗ್ಗೆಯೂ ಕೂಡ ಮಾಹಿತಿಯನ್ನು ನೀಡುತ್ತೇವೆ. ಈಗಲೇ ಈ ಒಂದು ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ವಿಡಿಯೋಗೆ ಅನ್ನಿಸುತ್ತೆ ಎಂಬುದನ್ನು ಕೂಡ ಕಮೆಂಟ್ ಮಾಡಿ, ಚಾನಲ್ಗೆ ಲೈಕ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ.